वेलकम बैक नाल्कने बारिगे प्रधानी मोदी अवरु इवत्तु रात्रि 8 गंटेगे राष्ट्रीय भाषणवन्न माडलिद्दारे लाक्डौन विस्तरणेना लाक्डौन तेगितारा अथवा रिलीफ कोड्तारा प्रधानी मोदी भाषणद मेले मूरु लेक्काचारगळिदे भाषणद मेले मूरु लाक्डौन उळिद राज्यगळु लाक्डौन विस्तरणेय पर ओलवन्न होंदिल्ल मूरु लेक्काचारगळिदे पश्चिम बंगाळ महाराष्ट्र तेलंगाण पंजाब अष्टे लाक्डौन परवागिदे लाकडौन वस्तरणे लाकडौन तेतार अथवा लाकडौन हाकि रिफ् को गात्रि 8 गंटे मोदी भाषण इतु सो प्रधानी मोदी भाषण मेले ऐाचार लाकडौन वस्तरण के मनु केवल 5 राज्य उलद राज्य लाकडौन वस्तरण के मनवियना गश्चिम बंगा महाराष्ट्र तेलंगण पंजाब अस्टे लाकडौन परवु उलद राज्य लाकडौन ना सीमितगण कंटेनमेंट जोन मात्र अंतर बट लाकडौन बेनेतार मोदी अंतमात्र ना एक्सपेक्ट याके मनसली मैंडली ऐन ओडता है गोतिल इन्नू 5 दिन इदे लाकडौन मुक्ताय इष्ट बेग ऐन अनौंस माड़बहुदु इरबहुदु साध्यते मात्र ना निमगे कोड्ता इदीवि निन्ने अष्टे म्याराथान सभेयन्न माडिदारे ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಜೊತೆಗೆ ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳಿದ್ರು ಅದಿನ್ನೂ ಕೂಡ ಅವರಿಗೆ ತಲುಪಿರುತ್ತೋ ತಲುಪಿರಲ್ವೋ ಗೊತ್ತಿಲ್ಲ ನಿಮ್ಮ ನಿಮ್ಮ ರಾಜ್ಯಗಳ ಬೇಡಿಕೆ ಏನು ಸಲಹೆ ಏನು ಅನ್ನೋದನ್ನ ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳಿದ್ರು ಸೋ ಹಾಗಿರುವಾಗ ಇವತ್ತೇ ಏನಾದರೂ ನಿರ್ಧಾರವನ್ನ ಎಲ್ಲಾ ರಾಜ್ಯಗಳ ಮನವಿ ಸಲಹೆಗಳು ಬರೋದಕ್ಕೂ ಮುನ್ನ ಮತ್ತೊಮ್ಮೆ ಏನಾದರೂ ಕಠಿಣ ನಿರ್ಧಾರವನ್ನ ತಗೊಂಡ್ಬಿಡ್ತಾರಾ ಪ್ರಧಾನಿ ಮೋದಿ ಅವರು ಇಡೀ ದೇಶಕ್ಕೆ ಅನ್ವಯ ಆಗುವ ರೀತಿಯಲ್ಲಿ ಏನಾದರೂ ಲಾಕ್ ಡೌನ್ ಮುಂದುವರಿಸ್ತಾರಾ ಗೊತ್ತಿಲ್ಲ ಅದಕ್ಕೂ ಕೂಡ ಉತ್ತರ ಇಲ್ಲ 8 ಗಂಟೆ ತನಕ ಇದು ಯಾವುದಕ್ಕೂ ಇಲ್ಲ ಬಟ್ ಹೀಗಾಗಬಹುದು ಅಂತಷ್ಟೇ ಹೇಳೋದಕ್ಕೆ ಸಾಧ್ಯತೆ ಇದೆ ಮೋದಿ ಅವರ ಸಂದೇಶದಲ್ಲಿ ಏನಿರುತ್ತೆ ಅಂತ ಅಥವಾ ಇದೆಲ್ಲವನ್ನ ಬಿಟ್ಟು ಏನಾದರೂ ಟಾಸ್ಕ್ ಅನ್ನು ಕೊಡ್ತಾರಾ ದೇಶದ ಜನರಿಗೆ ಗೊತ್ತಿಲ್ಲ ದೇಶದ ಜನರು ಈ ಲಾಕ್ ಡೌನ್ ಸಂದರ್ಭದಲ್ಲಿ ಜನರು ಸ್ಪಂದಿಸಿದ್ದು ಕೋಆಪರೇಟ್ ಮಾಡಿದ್ದು ಅದೆಲ್ಲವನ್ನ ಕೂಡ ನೆನೆಸಿಕೊಂಡು ಧನ್ಯವಾದವನ್ನ ಹೇಳ್ತಾರಾ ಅದು ಆ ಸಾಧ್ಯತೆಗಳು ಕೂಡ ಇದ್ದೇ ಇದೆ ಸೋ ಏನೇನು ಲೆಕ್ಕಾಚಾರಗಳು ಅನ್ನೋದರ ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದೀವಿ ಲಾಕ್ ಡೌನ್ ಅನ್ನುವಂತದ್ದು ಕೇವಲ ಆಯಾ ಕಂಟೈನ್ಮೆಂಟ್ ಝೋನ್ ಗಳಿಗಷ್ಟೇ ಸೀಮಿತವಾಗಲಿ ಇಡಿ ರೆಡ್ ಝೋನ್ ಅಂತ ಒಂದು ಜಿಲ್ಲೆಯನ್ನ ಘೋಷಣೆ ಮಾಡಿದ್ರೆ ಆ ಇಡಿ ಜಿಲ್ಲೆಗೆ ಲೆಕ್ಕಾಚಾರ ಬೇಡ ಅಪ್ಲೈ ಆಗೋದು ಬೇಡ ಕಂಟೈನ್ಮೆಂಟ್ ಝೋನ್ ಗಳನ್ನು ನಾವು ಇನ್ನಷ್ಟು ಬಂದೋಬಸ್ತ್ ಮಾಡ್ಕೊಳ್ಳೋಣ ಕಂಟೈನ್ಮೆಂಟ್ ಝೋನ್ ನಲ್ಲಿ ಟೈಟ್ ಮಾಡೋಣ ಸ್ವಲ್ಪ ಜನರ ಓಡಾಟವನ್ನ ಉಳಿದ ಕಡೆ ವಿನಾಯಿತಿ ಕೊಡೋಣ ಅನ್ನೋದೇ ಬಹುತೇಕ ಮುಖ್ಯಮಂತ್ರಿಗಳ ಸಲಹೆಯಾಗಿತ್ತು ಓಕೆ ಸೋ ಹಾಗಾಗಿ ಇನ್ನು ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಆಮೇಲೆ ಈಗ ದೇಶೀಯ ವಿಮಾನಗಳ ಹಾರಾಟದ ವಿಚಾರಕ್ಕೆ ಬರೋದಾದ್ರೆ ದೇಶೀಯ ವಿಮಾನಗಳ ಹಾರಾಟದ ಬಗ್ಗೆ ಏನಾದರೂ ಘೋಷಣೆ ಮಾಡ್ತಾರಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಏನಾದರೂ ಘೋಷಣೆ ಮಾಡ್ತಾರಾ ಅಂತಕಂತ ಎಕ್ಸ್‌ಪೆಕ್ಟೇಷನ್ ಇದೆ ಇನ್ನು ಏನು ನಾವು ಝೋನ್ ಗಳನ್ನು ಮಾಡ್ಕೊಂಡಿದ್ವಲ್ಲ ರೆಡ್ ಝೋನ್ ಆರೆಂಜ್ ಝೋನ್ ಮತ್ತು ಗ್ರೀನ್ ಝೋನ್ ಅಂತ ಆ ಝೋನ್ ವೈಸ್ ತೆಗೆಯಬಹುದು 10 ಅಥವಾ 14 ದಿನಗಳ ತನಕ ಲಾಕ್ ಡೌನ್ ಮುಂದುವರಿಬಹುದು ಕಂಟೈನ್ಮೆಂಟ್ ಝೋನ್ ಬಿಟ್ಟು ಉಳಿದೆಡೆ ಮತ್ತಷ್ಟು ವಿನಾಯಿತಿಯನ್ನ ಕೊಡಬಹುದು ಅಥವಾ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಅನ್ನು ತೆಗೆದು ಬಿಡಬಹುದು ನಾನ್ ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ಆ ಸಾಧ್ಯತೆಗಳು ಕೂಡ ಇದೆ ಇನ್ನು ದೇಶೀಯ ವಿಮಾನ ಹಾರಾಟಕ್ಕೆ ಅನುಮತಿ ನೀಡುವ ಸಾಧ್ಯತೆ ಇದೆ ಇವತ್ತಿನ ಭಾಷಣದಲ್ಲಿ ಪ್ರಧಾನಿ ಇದರ ಬಗ್ಗೆ ಘೋಷಣೆ ಮಾಡುವಂತ ನಿರೀಕ್ಷೆ ಇದೆ ದೇಶೀಯ ವಿಮಾನ ಹಾರಾಟಕ್ಕೆ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಅಲ್ಲ ಡೊಮೆಸ್ಟಿಕ್ ಮಾತ್ರ ದೇಶದ ಒಳಗೆ ಮಾತ್ರ ಅದಕ್ಕೇನಾದರೂ ಪರ್ಮಿಷನ್ ಕೊಡುವಂತಾ ಸಾಧ್ಯತೆ ಇದೆ ಅದರ ಬಗ್ಗೆ ಅವರು ಮಾತನಾಡಬಹುದು ಇವತ್ತು ರಾತ್ರಿ 8 ಗಂಟೆಗೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ ಇವತ್ತಿನ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಏನೇನು ಮಾತಾಡ್ತಾರೆ ಯಾವ ಯಾವದಕ್ಕೆ ವಿನಾಯಿತಿ ಕೊಡ್ತಾರೆ ಲಾಕ್ ಡೌನ್ ಘೋಷಣೆ ಮಾಡ್ತಾರಾ ಇಲ್ಲ ತೆಗೀತಾರಾ ಅಥವಾ ರಿಲೀಫ್ ಕೊಡ್ತಾರಾ ವಿನಾಯಿತಿಯನ್ನ ಕೊಡ್ತಾರಾ ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ನಮ್ಮಲ್ಲಿ ಕಾಡ್ತಾ ಇರತಕ್ಕಂತದ್ದು ಇವತ್ತಿನ ಭಾಷಣದಲ್ಲಿ ಪ್ರಧಾನಿ ಏನೆಲ್ಲ ಘೋಷಣೆಯನ್ನ ಮಾಡಬಹುದು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಆ ದೇಶೀಯ ವಿಮಾನ ಹಾರಾಟದ ಬಗ್ಗೆ ಏನಾದರೂ ಮಾತನಾಡ್ತಾರಾ ಅಂತಕಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸೋ ದೇಶದ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ತಿಳಿಸಲಿದ್ದಾರೆ ಪ್ರಧಾನಿ ಮೋದಿ ಅದಂತೂ ನಿಜ ಲಾಕ್ ಡೌನ್ 4ನೇದ್ದು ಹೇಗಿರಲಿದೆ ಅನ್ನೋದರ ಬಗ್ಗೆ ಪ್ರಧಾನಿ ಭಾಷಣವನ್ನ ಮಾಡ್ತಾ ಇದ್ದಾರೆ 3 ಲಾಕ್ ಡೌನ್ ಗಳ ಬಳಿಕ ಭಾರತ ಮುಂದೇನು ದೇಶದ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಪ್ರಧಾನಿ ಮೋದಿ ಅವರು ತಿಳಿಸುತ್ತಾರೆ 4ನೇ ಲಾಕ್ ಡೌನ್ ಹೇಗಿರಲಿದೆ ಎಂಬ ಬಗ್ಗೆ ಪ್ರಧಾನಿ ಭಾಷಣವನ್ನ ಮಾಡುವ ಸಾಧ್ಯತೆ ಇದೆ 3 ಲಾಕ್ ಡೌನ್ ಗಳ ಬಳಿಕ 3 ಲಾಕ್ ಡೌನ್ ಇನ್ನೇನು ಮುಗಿತಾ ಇದೆ ಯೋ 17ನೇ ತಾರೀಕಿಗೆ ಮುಗಿತಾ ಇದೆ 18ರ ನಂತರ ದೇಶದ ಚಿತ್ರಣ ಏನು ಅನ್ನುವಂತದ್ದನ್ನ
ಅವರು ದೇಶದ ಜನರಿಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಬಹುದು. ಆರಂಭದಲ್ಲೆಲ್ಲ ಈ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ತಾರೆ, ಆಮೇಲೆ ಸಹಜವಾಗಿಯೇ ಕೊರೋನಾ ವಾರಿಯರ್ಸ್ ಬಗ್ಗೆ ಮಾತನಾಡ್ತಾರೆ, ಆಮೇಲೆ ಮುಂದೇನು ಅನ್ನೋದ್ರ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾತನಾಡ್ತಾರೆ. ಅದರ ಬಗ್ಗೆ ನಿರೀಕ್ಷೆ ಸಹಜವಾಗಿಯೇ ಇದ್ದೇ ಇದೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಇಡೀ ಭಾರತ ಕಾಯ್ತಾ ಇದೆ ಮೋದಿಯವರ ಈ ಭಾಷಣದ ಬಗ್ಗೆ. ನಾಲ್ಕನೇ ರಾಷ್ಟ್ರೀಯ ಭಾಷಣ ಇದು. ಇವತ್ತು ರಾತ್ರಿ 8 ಗಂಟೆಗೆ ಮೋದಿಯವರ ಭಾಷಣ ಇದೆ. ಸೊ ಲಾಕ್ಡೌನ್ 3.0 ಮುಗಿಯೋದಕ್ಕೆ ಇನ್ನು 5 ದಿನಗಳು ಮಾತ್ರ ಬಾಕಿ ಇದೆ. ದೇಶೀಯ ವಿಮಾನಗಳ ಹಾರಾಟಕ್ಕೆ ಅನುಮತಿ ಸಿಗುವ ಸಾಧ್ಯತೆ, ಅಥವಾ ಮೇ 31 ತನಕ ಏನಾದರೂ ವಿಸ್ತರಣೆ ಮಾಡಿಬಿಡ್ತಾರಾ ಪ್ರಧಾನಿ ಮೋದಿಯವರು ಅಂತಕ್ಕಂಥದ್ದು ಕೂಡ ಇದ್ದೇ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ 4ನೇ ರಾಷ್ಟ್ರೀಯ ಭಾಷಣ ಇವತ್ತು ರಾತ್ರಿ 8 ಗಂಟೆಗೆ ಇದೆ. ಸೊ ಹಾಗಾಗಿ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುತ್ತೆ. ಮೋದಿಯವರ ಸಂದೇಶ ಏನಾಗಿರಬಹುದು, ದೇಶದ ಜನತೆಯನ್ನು ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಮಾತನಾಡ್ತಾ ಇರತಕ್ಕಂಥದ್ರ ವಿಶೇಷತೆ ಏನು? 4ನೇ ರಾಷ್ಟ್ರೀಯ ಭಾಷಣ ಇವತ್ತು ಮಾಡ್ತಾ ಇದ್ದಾರೆ. 2 ಭಾಷಣಗಳಲ್ಲಿ ಲಾಕ್ಡೌನ್ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ, 3 ಬಾರಿ ಮಾತಾಡಿದ್ದಾರೆ. ಅದರಲ್ಲಿ 2 ಬಾರಿ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ಮಾತಾಡಿದ್ದಾರೆ, ಆರಂಭದಲ್ಲಿ ಜನತಾ ಕರ್ಫ್ಯೂ ಬಗ್ಗೆ ಮಾತನಾಡಿದ್ದಾರೆ. ಸೊ ಇವತ್ತೇನು ಇದೊಂದೇ ಪ್ರಶ್ನೆ ಇವತ್ತು ಕಾಡ್ತಾ ಇರತಕ್ಕಂಥದ್ದು. ನಾವೇನೇ ಲೆಕ್ಕಾಚಾರ ಹಾಕ್ಕೊಂಡ್ರೂ ಕೂಡ ಮೋದಿಯವರ ಲೆಕ್ಕಾಚಾರ ಇನ್ನೊಂದಿರುತ್ತೆ. ಯಾಕೆಂದರೆ ದೇಶದ ಉದ್ದಗಲದಿಂದ ಅವರು ಮಾಹಿತಿಯನ್ನು ತರಿಸ್ಕೊಂಡಿರ್ತಾರೆ. ಹಾಗಾಗಿ ಸಹಜವಾಗಿ ಅದರ ಬಗ್ಗೆ ಲೆಕ್ಕಾಚಾರಗಳು, ಯೋಚನೆಗಳು ಮತ್ತು ನಿರೀಕ್ಷೆಗಳು ಇದ್ದೇ ಇರುತ್ತೆ. ಯೇ ಹೇ ಜನತಾ ಕರ್ಫ್ಯೂ. ಜನತಾ ಕರ್ಫ್ಯೂ ಯಾನಿ ಜನತಾ ಕೆ ಲಿಯೆ ಜನತಾ ದ್ವಾರಾ ಖುದ್ ಪರ್ ಲಗಾಯಾ ಗಯಾ ಕರ್ಫ್ಯೂ. ಸುಬೆ 7 ಬಜೆ ಸೆ ರಾತ್ 9 ಬಜೆ ತಕ್ ಸಭಿ ದೇಶವಾಸಿಯೋ ಕೋ ಜನತಾ ಕರ್ಫ್ಯೂ ಕಾ ಪಾಲನ್ ಕರ್ನಾ ಹೈ. ಆಜ್ ರಾತ್ 12 ಬಜೆ ಸೆ ಸಂಪೂರ್ಣ ದೇಶ ಮೇ ಸಂಪೂರ್ಣ ಲಾಕ್ಡೌನ್ ಹೋನೆ ಜಾ ರಹಾ ಹೈ. ಹರ್ ಕೇಂದ್ರ ಶಾಸಿತ ಪ್ರದೇಶ ಕೋ ಹರ್ ಜಿಲ್ಲೆ ಹರ್ ಗಾಂವ್ ಹರ್ ಕಸ್ಬೆ ಹರ್ ಗಲಿ ಮೊಹಲ್ಲೆ ಕೋ ಅಬ್ ಲಾಕ್ಡೌನ್ ಕಿಯಾ ಜಾ ರಹಾ ಹೈ. 5 ಏಪ್ರಿಲ್ ಕೋ ರವಿವಾರ ಕೋ ರಾತ್ 9 ಬಜೆ ಘರ್ ಕಿ ಸಭಿ ಲೈಟೆ ಬಂದ್ ಕರ್ಕೆ ಘರ್ ಕೆ ದರವಾಜೆ ಪರ್ ಯಾ ಬಾಲ್ಕನಿ ಮೇ ಖಡೆ ರಹಕರ್ 9 ಮಿನಿಟ್ ಕೆ ಲಿಯೆ ಮೊಂಬತ್ತಿ ದಿಯಾ ಟಾರ್ಚ್ ಯಾ ಮೊಬೈಲ್ ಕಿ ಫ್ಲಾಶ್ ಲೈಟ್ ಜಲಾಯೇ